ಕ್ರೈಸ್ತ ಲಾರ್ಡ್, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ದಿನದಲ್ಲಿ ನಾನು ನಿಮ್ಮನ್ನು ಸಂದರ್ಶಿಸುವುದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೀನಿ. ಪ್ರಿಯ ದೇವ ಜನರೇ, ಈ ದಿನದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಿರುವಂಥ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಏಷಾಯನ್ ಬರೆದ ಪ್ರವಾದನೆ ಗ್ರಂಥ 25:9 ವಚನದಲ್ಲಿ, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ, ಈತನೇ ಯೆಹೋವನು. ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ, ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು. ಅಲ್ಲೆಲುಯ್ಯ. ಪ್ರಿಯ ದೇವ ಜನರೇ, ನೋಡ್ರಿ ಎಂಥ ಒಂದು ಒಳ್ಳೆ ವಾಕ್ಯವನ್ನು ದೇವರಿ ಮುಂಜಾನೆ ವೇಳೆ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಹೌದು, ಈ ಕಷ್ಟದ ದಿನಗಳಲ್ಲಿ ನಮ್ಮ ನಿಮ್ಮ ನಿರೀಕ್ಷೆ ಅದು ಯೇಸು ಸ್ವಾಮಿಯ ಮೇಲೆ ಇರಬೇಕು. ಅಪ್ಪ ದೇವರೇ, ನಾನು ನಿನ್ನ ಮೇಲೆ ನಿರೀಕ್ಷೆಯನ್ನು ಇಡುತ್ತೇನೆ, ನೀನು ನಮ್ಮನ್ನು ರಕ್ಷಿಸುವಂಥವರಾಗ್ರಿ ಅಂತ ನಾವು ಪ್ರಾರ್ಥಿಸಬೇಕು. ಯಾಕೆಂದರೆ ನಮ್ಮನ್ನು ರಕ್ಷಿಸುವುದಕ್ಕೆ ಈ ದಿನಗಳಲ್ಲಿ ಯಾವ ಮನುಷ್ಯರಿಂದಲೂ ಕೂಡ ಸಾಧ್ಯವಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವರವರ ಜೀವವನ್ನು ರಕ್ಷಿಸಿಕೊಳ್ಳುವುದೇ ಈ ದಿನಗಳಲ್ಲಿ ಕಷ್ಟವಾಗಿದೆ. ಹೀಗಿರುವಾಗ ನಮ್ಮನ್ನು ರಕ್ಷಿಸೋದಕ್ಕೆ ಒಬ್ಬರಿದ್ದಾರೆ, ಆತನು ಜೀವ ಸ್ವರೂಪನು, ಲೋಕದ ರಕ್ಷಕನಾಗಿ ಹುಟ್ಟಿ ಬಂದಂಥ ಯೇಸು ಸ್ವಾಮಿ. ಆತನನ್ನು ನಾವು ನಿರೀಕ್ಷಿಸಿಕೊಂಡು ಪ್ರಾರ್ಥಿಸಬೇಕು, ಅಪ್ಪ ನಮ್ಮನ್ನು ನೀನು ರಕ್ಷಿಸುವಂಥವರಾಗ್ರಿ ಅಂತ. ಯಾಕೆಂದರೆ ಆತನ ರಕ್ಷಣೆಯಲ್ಲಿ ಒಂದು ಆನಂದ ಮತ್ತು ಉಲ್ಲಾಸ ಅನ್ನುವುದು ಅಡಗಿದೆ. ಆತನು ವಾಗ್ದಾನ ಮಾಡಿ ಹೇಳ್ತಾ ಇದ್ದಾರೆ ಏನಂದರೆ, ನಾವು ಆತನ ಮೇಲೆ ನಿರೀಕ್ಷೆ ಇಟ್ಟು ರಕ್ಷಣೆಯನ್ನು ಕೇಳಿಕೊಳ್ಳುವುದಾದರೆ ಆತನ ರಕ್ಷಣೆಯಲ್ಲಿ ನಾವು ನೀವು ಆನಂದದಿಂದಲೂ ಉಲ್ಲಾಸದಿಂದಲೂ ಸಂತೋಷವಾಗಿ ಜೀವಿಸಬಹುದು. ಯಾಕೆಂದರೆ ದೇವರ ರಕ್ಷಣೆಯಲ್ಲಿ ಆನಂದ ಮತ್ತು ಸಂತೋಷ ಉಂಟು. ಹೀಗಿರುವಾಗ ಈ ದಿನದಲ್ಲಿ ನಾವು ಪ್ರಾರ್ಥಿಸಬೇಕು ಯೇಸು ಸ್ವಾಮಿ ಹತ್ರ, ನಾವು ಮತ್ತು ನಮ್ಮ ಕುಟುಂಬದವರು ನಿನ್ನನ್ನು ನಿರೀಕ್ಷಿಸಿಕೊಳ್ಳುತ್ತೇವೆ, ನೀನು ನಮ್ಮನ್ನು ರಕ್ಷಿಸುವಂಥವರಾಗ್ರಿ, ಎಲ್ಲ ಉಪದ್ರವಗಳಿಂದ ಈ ಎಲ್ಲ ವ್ಯಾಧಿಯಿಂದ ನಮ್ಮನ್ನು ನೀನು ರಕ್ಷಿಸು, ನಾವು ನಿಮ್ಮನ್ನು ನಿರೀಕ್ಷಿಸಿಕೊಂಡಿದ್ದೇವೆ ಅಂತ ನೀವು ಪ್ರಾರ್ಥಿಸಬೇಕು. ಹಲ್ಲೆಲೂಯ. ಆಗ ದೇವರು ನಮ್ಮನ್ನು ರಕ್ಷಿಸುತ್ತಾ ಆತನ ರಕ್ಷಣೆಯಲ್ಲಿ ನಾವು ಆನಂದ ಮತ್ತು ಉಲ್ಲಾಸ ಪಡುವುದಕ್ಕೆ ಸಹಾಯ ಮಾಡಿಕೊಡುವಂಥವರಾಗಿರ್ತಾರೆ. ಹೀಗಿರುವಾಗ ನಾವು ಒಮ್ಮನಸರಾಗಿ ಪ್ರಾರ್ಥಿಸೋಣ, ಅಪ್ಪ ನಾವು ನಿಮ್ಮ ಮೇಲೆ ನಿರೀಕ್ಷೆಯನ್ನು ಇಡುತ್ತೇವೆ, ನೀನು ನಮ್ಮನ್ನು ರಕ್ಷಿಸುವಂಥವರಾಗಿರಿ ಅಂತ ನಾವು ಪ್ರಾರ್ಥಿಸೋಣವೇ. ಪ್ರೀತಿ ಸ್ವರೂಪನಾದ ಯೇಸುವೆ, ಮೋಹನತನಾದ ತಂದೆ ಪರಿಶುದ್ಧಾತ್ಮನೆಪ್ಪ, ಹೌದು ನೀನು ವಾಗ್ದಾನ ಮಾಡಿದಾಗೆ ಅಪ್ಪ ನಾವು ನಿನ್ನ ಮೇಲೆ ನಿರೀಕ್ಷೆ ಇಡುವಾಗ ನೀವು ನಮ್ಮನ್ನು ರಕ್ಷಿಸುವಂಥ ದೇವರಾಗಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಿಯ ಮಕ್ಕಳೆಲ್ಲರನ್ನು ಆಶೀರ್ವದಿಸೋ ಅಪ್ಪ, ಈ ವಾಕ್ಯ ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಅಪ್ಪ. ಅವರೇ ನಿನ್ನ ಮೇಲೆ ನಿರೀಕ್ಷೆ ಇಡುವಾಗ ನೀನು ಅವ್ರನ್ನ ರಕ್ಷಿಸುವಂಥವರಾಗ್ರಿ, ನಿನ್ನ ರಕ್ಷಣೆಯಲ್ಲಿ ಸದಾ ಅವರ ಕುಟುಂಬ ಮತ್ತು ಅವರು ಅಪ್ಪ ಆನಂದ ಪಡುವಂತೆ ಸಹಾಯ ಮಾಡು, ಕೃಪೆ ತೋರಿಸು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.